ಸೊ ನಮಸ್ತೆ, ಇದು ಕಂಟಿನ್ಯೂಷನ್ ಪಾರ್ಟು ಸಕ್ಸಸ್ ಫ್ಯಾಕ್ಟರ್ ಟೆಕ್ನಾಲಜಿ ಇನ್ ಕನ್ನಡದಲ್ಲಿ. ಸೊ ಸಕ್ಸಸ್ ಫ್ಯಾಕ್ಟರ್ ಅಂತಂತಂದರೆ ಫಸ್ಟ್ ನೀವು ಅರ್ಥ ಏನಿದು, ಯಾವ ಅಪ್ಲಿಕೇಶನ್ ಅಂತ. ಸಕ್ಸಸ್ ಫ್ಯಾಕ್ಟರ್ ಅನ್ನೋದು ಒಂದು ಎಚ್ ಆರ್ ಅಪ್ಲಿಕೇಶನ್ನು. ಅಂದರೆ ಸೊ ನಾರ್ಮಲಿ ನಾವು ಯಾವುದಾದ್ರೂ ಎಂಪ್ಲಾಯಿ ಹೈರ್ ಮಾಡಲಿ, ಇಲ್ಲಾಂದರೆ ಅವ್ರ ಡೇಟಾ ಬೇಸ್ನೆಲ್ಲ ನಾವು ಸ್ಟೋರ್ ಮಾಡೋದಕ್ಕೆ ಇನಿಷಿಯಲಿ ನಾವೇನು ಮಾಡ್ತಾಯಿದ್ರಿ, ಫಸ್ಟ್ ಪೇಪರಲ್ಲಿ ಸೇವ್ ಮಾಡ್ತಾಯಿದ್ರಿ. ಸೊ ಈಗ ನಾವೇನು ಮಾಡ್ತಾಯಿದ್ದೀವಿ, ಸುಮಾರು ವರ್ಷಗಳಿಂದ ನಾವೆಲ್ಲ ಡಿಜಿಟಲಾಗಿ ಸೇವ್ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ಎಲ್ಲ ನಾರ್ಮಲಿ ಕೆಲವೊಂದು ಕಂಪ್ನೀಸ್ ಎಲ್ಲ ಸ್ಮಾಲ್ ಸ್ಮಾಲ್ ಅಪ್ಲಿಕೇಶನ್ಸ್ ಇತ್ತು. ಸೊ ಈಗ ನೋಡೋದಾದರೆ ನಮಗಿದ್ದ ಸಕ್ಸಸ್ ಫ್ಯಾಕ್ಟರ್ ಅನ್ನೋದು ತುಂಬ ದೊಡ್ಡ ಅಪ್ಲಿಕೇಶನ್. ಓಕೆ, ಸೊ ಅದೇ ರೀತಿ ನಮ್ಗೆ ಮಾರ್ಕೆಟಲ್ಲಿ ವರ್ಕ್ ಡೇ ಇದೆ, ಒರಾಕಲ್ ಫ್ಯೂಷನ್ ಇದೆ, ಪೀಪಲ್ ಸಾಫ್ಟ್ ಇದೆ, ಅದೇ ರೀತಿ ದೇರ್ ಆರ್ ಸೋ ಮೆನಿ. ಓಕೆ, ಬಟ್ ಸಕ್ಸಸ್ ಫ್ಯಾಕ್ಟರು ಮತ್ತು ವರ್ಕ್ ಡೇ ಇವೆಲ್ಲ ಏನಾಗುತ್ತೆ ಅಂತಂದರೆ, ನಾವು ಇಟ್ ಈಸ್ ಸಪೋರ್ಟ್ ಫಾರ್ ದ ಮಲ್ಟಿಪಲ್ ಇಂಟಿಗ್ರೇಷನ್. ಅಂದರೆ ನಾವು ಅದರ್ ಅಪ್ಲಿಕೇಶನ್ಗೂ ಕೂಡ ನಾವು ಇಂಟಿಗ್ರೇಟ್ ಮಾಡ್ಬೋದು. ಸೊ ಆ ರೀತಿ ಆ್ಯಂಗಲಲ್ಲಿ ಸೊ ಸಕ್ಸಸ್ ಫ್ಯಾಕ್ಟರ್ ಅನ್ನೋದು ತುಂಬ ತುಂಬ ದೊಡ್ಡ ಅಪ್ಲಿಕೇಶನ್ನು. ಎಷ್ಟೊಂದು ಎಮ್ ಎನ್ ಸಿ ಕಂಪ್ನೀಸ್ ಅಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಎಷ್ಟೊಂದು ಬಿಗ್ ಎಮ್ ಎನ್ ಸಿ ಕಂಪ್ನಿಗಳು ಆಲ್ರೆಡಿ ಲೈಸೆನ್ಸ್ ಬೈ ಮಾಡಿದ್ದಾರೆ. ಸೊ ಬೈ ಮಾಡಿಬಿಟ್ಟು ಕಮ್ಮಿಂಗ್ ನೆಕ್ಸ್ಟ್ 1-2 ಇಯರ್ಸ್ ಡೌನ್ ದ ಲೈನಲ್ಲಿ ಅವರೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ ಸಪೋರ್ಟ್ ಮಾಡೋದಕ್ಕಾದ್ರೂ ಹೊಸದಾಗಿ ಏನಾದರೂ ಚೇಂಜಸ್ ಬೇಕು, ಇಲ್ಲ ಎನ್ಹಾನ್ಸ್ಮೆಂಟ್ಸ್ ಮಾಡಬೇಕು, ಏನಾದರೂ ಇಶ್ಯೂಸ್ ಬಂದರೆ ಅವೆಲ್ಲ ಸಪೋರ್ಟ್ ಮಾಡೋದಕ್ಕೆ ಜನ ಬೇಕು. ಓಕೆನಾ? ಸೊ ಹಾಗಾಗಿ ಇದು ಒಂದು ಎಚ್ ಆರ್ ಅಪ್ಲಿಕೇಶನ್ನು. ಸೊ ನಿಮ್ಗೆ ಏನಾದ್ರೂ ಡೀಟೇಲ್ಸ್ ಬೇಕು ಅಂತಂದರೆ ಫರ್ದರ್ ಡೀಟೇಲ್ಸ್, ಓಕೆ, ಸೊ ನಾನು ಯೂಟ್ಯೂಬ್ ಚಾನಲ್ಗೆ ಹೋದರೆ ನಮಗೆ ಯೂಟ್ಯೂಬ್ ಚಾನಲಲ್ಲಿ ನಾನು ಸಕ್ಸಸ್ ಫ್ಯಾಕ್ಟರ್ ಎಂಡ್ ಯೂಸರ್ ವಿಡಿಯೋ ಅಂತಲೂ ಹಾಕಿದ್ದೀನಿ. ಓಕೆನಾ? ಸೊ ತೋರಿಸ್ತೀನಿ, ಇರಿ ಒಂದು ನಿಮಿಷ. ಅದು ಸೊ ನೀವು ನನ್ನದು ಯೂಟ್ಯೂಬ್ ಚಾನಲ್ಗೆ ಹೋದರೆ ಸೊ ಇಲ್ಲಿ ನಿಮಗೆ ಪ್ಲೇಲಿಸ್ಟ್ ಇರುತ್ತೆ. ಸೊ ಇಲ್ಲಿ ಪ್ಲೇಲಿಸ್ಟಲ್ಲಿ ನಾನು ಮಲ್ಟಿಪಲ್ ಮಾಡ್ಯೂಲ್ಸ್ನ ಅಂದರೆ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡಿದ್ದೆ. ಓಕೆನಾ? ಸೊ ನಿಮ್ಗೆ ಇಲ್ಲಿ ಕೆಲವೊಂದು ಎಂಡ್ ಯೂಸರ್ ವಿಡಿಯೋಸ್ಗಳು ಸಿಗ್ತವೆ. ಸೊ ಕೆಳಗಡೆ ನೀವು ಬಂದರೆ ಸಕ್ಸಸ್ ಫ್ಯಾಕ್ಟರ್ಸ್ ವಿತ್ ಎಂಡ್ ಯೂಸರ್ ಟ್ರೈನಿಂಗ್ ಅಂತ. ಸೊ ನೀವು ಒಂದು ಸಾರಿ ಚೆಕ್ ಮಾಡಿ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆನಾ? ಹೈರಿಂಗ್ ಹೆಂಗೆ ಮಾಡ್ತೀವಿ, ಟರ್ಮಿನೇಷನ್ ಹೆಂಗೆ ಮಾಡ್ತೀವಿ, ಹೆಂಗೆ ಡೇಟಾ ಇಂಪೋರ್ಟ್ ಮಾಡ್ತೀವಿ. ಸೊ ಆ ರೀತಿ ಒಂದು ಸ್ಮಾಲ್ ಸ್ಮಾಲ್ ಕಾನ್ಫಿಗ್ರೇಷನ್ ತೋರಿಸಿದ್ದೀನಿ. ಮತ್ತು ನಿಮ್ಗೆ ಏನಾದರೂ ಇಂದು ಕೋರ್ ಎಂಪ್ಲಾಯಿ ಸೆಂಟ್ರಲ್ ಮಾಡ್ಯೂಲ್ ಬಗ್ಗೆ ತಿಳ್ಕೊಬೇಕು ಅಂತಂತಂದರೆ, ಸೊ ನಿಮ್ಗೆ ಇಲ್ಲಿ ಕೋರ್ ಎಂಪ್ಲಾಯಿ ಸೆಂಟ್ರಲ್ ಮಾಡ್ಯೂಲ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಫುಲ್ ಒಂದು ಬೇಸಿಕ್ ಅರ್ಥ ಆಗಬೇಕು ಅಂತಂತಂದರೆ ಸೀಕ್ವೆನ್ಸ್ ವಿಡಿಯೋ 1-9 ಕಂಪ್ಲೀಟ್ ವಿಡಿಯೋಸ್ ನೋಡಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಇದ್ರಲ್ಲಿ ನಾವು ಕೋಡಿಂಗ್ ಬರಿತೀವೋ ಬರೆಯೋದಿಲ್ವೋ, ಯಾವ ರೀತಿ ನ್ಯಾವಿಗೇಷನ್ ಇರ್ತದೆ, ಅಲ್ಲೋಗಿ ನಾವು ಏನು ಮಾಡ್ತೀವಿ, ಕೆಲವೊಂದೆಲ್ಲ ನಾನು ಆಲ್ರೆಡಿ ಕಾನ್ಫಿಗ್ರೇಷನ್ ಕಂಟಿನ್ಯೂಷನ್ ಆಫ್ ಒಂದು ಸ್ವಲ್ಪ ಕಾನ್ಫಿಗ್ರೇಷನ್ದ ನಾನು ಆಲ್ರೆಡಿ ಇಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದನ್ನು ಚೆಕ್ ಮಾಡಿ ನೋಡಿ. ಅದ್ಬಿಟ್ಟು ಮತ್ತೆ ನಿಮ್ಗೆ ಏನಾದ್ರೂ ಸ್ವಲ್ಪ ರಿಪೋರ್ಟಿಂಗ್ ಬಗ್ಗೆ, ನಾರ್ಮಲಿ ರಿಪೋರ್ಟಿಂಗ್ ಅಂದರೆ ನಾವೆಲ್ಲ ಏನು ಮಾಡ್ತೀವಿ, ಎಕ್ಸೆಲಲ್ಲಿ ರೆಡಿ ಮಾಡ್ತೀವಿ. ಓಕೆನಾ? ಸೊ ಅದ್ರ ಬದಲಾಗಿ ನಾವೇನು ಮಾಡ್ತೀವಿ, ಸಕ್ಸಸ್ ಫ್ಯಾಕ್ಟರ್ ಅಪ್ಲಿಕೇಶನ್ ಡೈರೆಕ್ಟಲ್ಲಿ ಸೊ ಒಂದು ಟೂಲ್ಸ್ ಇರ್ತವೆ. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ನಾವು ಜನ್ರೇಟ್ ಮಾಡ್ತೀವಿ, ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಓಕೆನಾ? ಅದೇ ರೀತಿ ನಿಮ್ಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ ಮತ್ತು ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ವಿಡಿಯೋಸ್ನೆಲ್ಲ ಒಂದು ಸಾರಿ ಚೆಕ್ ಮಾಡಿ ನೋಡಿ. ಓಕೆನಾ? ಸೊ ಇದು ಅಂದರೆ ನಿಮಗೆ ಯೂಟ್ಯೂಬಲ್ಲೇ ನನ್ನ ಚಾನಲಲ್ಲಿ ಸಿಗೋದು ನಿಮಗೆ ಕೋರ್ ಎಂಪ್ಲಾಯಿ ಸೆಂಟ್ರಲ್ಲು ಮತ್ತು ಟೈಮ್ ಮ್ಯಾನೇಜ್ಮೆಂಟು ಈ ಮಾಡ್ಯೂಲ್ ಬಗ್ಗೆ. ಓಕೆನಾ? ಸೊ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಲಿಯೋದಿದ್ರೆ ನಿಮ್ಗೆ ಬೇಕಾದ್ರೆ ಕಾಂಬಿನೇಷನ್ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂತಂದರೆ, ನಿಮಗೆ ಇ ಸಿ, ಓಕೆ, ನೀವು ಆನ್ಬೋರ್ಡಿಂಗಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ನಿಮಗೆ ಇ ಸಿ ಸರ್ಟಿಫಿಕೇಷನ್ ಇಸ್ ಪ್ರಿ ರಿಕ್ವಿಸಿಟ್. ಓಕೆನಾ? ಯಾಕೆಂತಂದರೆ ಸೊ ನೀವು ಒಂದು ಸಾರಿ ಇ ಸಿ ಗೊತ್ತಾದರೆ ನಿಮ್ಗೆ ಆನ್ಬೋರ್ಡಿಂಗು ಆಲ್ಮೋಸ್ಟ್ ಅರೌಂಡ್ 60-70% ಡಿಪೆಂಡೆಂಟ್ ಅಂತ ಇ ಸಿ ಮಾಡ್ಯೂಲ್. ಓಕೆನಾ? ಸೊ ಹಾಗಾಗಿ ನಮಗೆ ಫಸ್ಟ್ ಇ ಸಿ ಗೊತ್ತಿರಬೇಕು. ಇ ಸಿ ಗೊತ್ತಿದ್ರೆ ಆನ್ಬೋರ್ಡಿಂಗಲ್ಲಿ ಇನ್ನೊಂದು ವರ್ಷನ್, ಇದು ಓಲ್ಡ್ ವರ್ಷನ್ನು, ಅದು ನೆಕ್ಸ್ಟ್ ಇಯರ್ ಒಳಗಡೆ ಅದು ಅಬ್ಸಲ್ಯೂಟ್ ಆಗುತ್ತೆ. ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಇಲ್ಲ. ಓಕೆನಾ? ಸೊ ನಾನು ಡಿಸ್ಕಸ್ ಮಾಡ್ತಾ ಇರೋದು ಆನ್ಬೋರ್ಡಿಂಗ್ ಲೇಟೆಸ್ಟ್ ಅಂತ. ಸೊ ಅದು ಲೇಟ್ ಇ ಸಿ ಆನ್ಬೋರ್ಡಿಂಗ್ ಒಂದು ಇಂಟರ್ಲಿಂಕ್ಡ್. ಅದಾದಮೇಲೆ ಬೇಕಾದ್ರೆ ನೀವು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೀವು ಆರ್ ಸಿ ಎಮ್ ಕಲಿಬೋದು. ಆರ್ ಸಿ ಎಮ್ ಅಂದರೆ ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡ್ಯೂಲ್. ಓಕೆ, ಈಗ ನೀವು ಎಲ್ಲಾದ್ರೂ ನಿಮ್ಮ ಗ್ರ್ಯಾಜುಯೇಷನ್ ಎಲ್ಲ ಮುಗಿಸಿದ್ರೆ ನೀವು ನೌಕರಿಯಲ್ಲೋ ಮಾನ್ಸ್ಟರಲ್ಲೋ ನೀವು ಹೋಗಿ ಜಾಬ್ ಅಪ್ಲೈ ಮಾಡ್ತಿರಲ್ಲ, ಸೊ ಆ ರೀತಿ ಎಲ್ಲ ಪ್ರೋಸೆಸ್ಸು ನಮ್ಗೆ ಇಲ್ಲಿ ಬರ್ತವೆ. ಇಲ್ಲ ನಿಮಗೆ ಇಂಟರ್ನಲ್ಲಿ ಯಾವುದಾದ್ರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ, ನೀವು ಯಾವುದಾದ್ರೂ ಎಕ್ಸಿಸ್ಟಿಂಗ್ ಪೊಸಿಷನ್ ಇದ್ದರೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಇಂಟರ್ನಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಓಕೆ, ಅದನ್ನೆಲ್ಲ ಜಾಬ್ ರಿಕ್ವಿಸಿಷನ್ ಅಂತಾರೆ. ಓಕೆನಾ? ಸೊ ನಿಮ್ಗೆ ಜಾಬ್ ರಿಕ್ವಿಸಿಷನ್ ನಾವು ಪೋಸ್ಟ್ ಮಾಡ್ಬೋದು, ಇದರ ಇಂಟರ್ನಲ್ ಪೋಸ್ಟ್ ಮಾಡ್ಬೋದು, ಇಲ್ಲಾಂದರೆ ಎಕ್ಸ್ಟರ್ನಲ್ ಪೋಸ್ಟ್ಗೂ ಮಾಡ್ಬೋದು. ಓಕೆನಾ? ಸೊ ಆರ್ ಎಂ ಕೆ ಅಂತಂದರೆ ಇದು ರಿಕ್ರೂಟ್ಮೆಂಟ್ ಸೈಟ್ ಆ್ಯಕ್ಚುಲಿ. ಓಕೆನಾ? ಸೊ ನೀವು ಅಂದರೆ ಕಂಪ್ನಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನಲ್ಲೋ ಜಾಬ್ ಪ್ರೊಫೈಲಲ್ಲೋ ಹಾಕಿರ್ತೀವಿ, ಅದು ರಿಕ್ರೂಟ್ಮೆಂಟ್ ಸೈಟು.
ನೆಕ್ಸ್ಟ್ ಪಿ ಎಂ ಜಿ ಎಮ್ ಅಂತಂತಂದರೆ ಪರ್ಫಾರ್ಮೆನ್ಸ್ ಆ್ಯಂಡ್ ಗೋಲ್ ಮ್ಯಾನೇಜ್ಮೆಂಟ್. ಅಂದರೆ ನಿಮ್ಗೆ ಇಯರ್ಲಿ ಒಂದು ಸಾರಿ ನಿಮ್ಗೆ ಈಗ ಅಪ್ರೈಸಲ್ ಎಲ್ಲ ಬೇಕು ಅನ್ನುತ್ತಲ್ಲ. ಸೊ ನೀವು ಈ ವರ್ಷದಲ್ಲಿ ಏನು ನಿಮ್ಮ ಕಂಪ್ನಿ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ನಿಮ್ಮದು ಗೋಲ್ಸ್ ಏನು, ಲರ್ನಿಂಗ್ ಏನು, ಓಕೆನಾ, ನಿಮ್ಮ ಲೆವೆಲ್ಗೆ ಏನೆಲ್ಲ ಕಾಂಪಿಟೆನ್ಸಿ ಬೇಕು, ಯಾವ ಸ್ಕಿಲ್ ಸೆಟ್ ಬೇಕು, ಅದನ್ನೆಲ್ಲ ಮ್ಯಾಚ್ ಮಾಡೋದು ನಿಮಗೆ ಪಿ ಎಂ ಜಿ ಎಮ್. ಓಕೆ, ಇದನ್ನೆಲ್ಲ ನಿಮ್ಮದು ಇಯರ್ಲಿದು ಚೆಕ್ ಮಾಡಿಬಿಟ್ಟು ನಿಮಗೆ ರೇಟಿಂಗ್ ಸಿಗುತ್ತೆ, ಓಕೆನಾ. ಸೊ ಹಾಗಾಗಿ ಈಗ ಅಂದರೆ ಕಾಂಬಿನೇಷನ್ ಅಂದರೆ ನೀವು ಇ ಸಿ ಆನ್ಬೋರ್ಡಿಂಗ್ ಆರ್ ಸಿ ಎಮ್ ಇಸ್ ದ ಬೆಸ್ಟ್ ಒಂದು ಕಾಂಬಿನೇಷನ್ನು. ನಿಮಗಿಲ್ಲಾಂದರೆ ಪಿ ಎಂ ಜಿ ಎಮ್ಮು, ಸಕ್ಸೆಷನ್ನು, ಕೆರಿಯರ್ ಡೆವಲಪ್ಮೆಂಟು, ಅದೊಂದು ಕಾಂಬಿನೇಷನ್ನು. ಮತ್ತು ವೇರಿಯಬಲ್ಲು, ಕಾಂಪನ್ಸೇಷನ್ನು, ಮಾಡ್ಯೂಲು, ಇವೆರಡೂ ಬೇಕಾದರೆ ನೀವು ಕಲ್ತ್ಕೊಬೋದು. ನೀವು ಇದು ಕಲಿತು, ಕಾಂಪನ್ಸೇಷನ್ ವೇರಿಯಬಲ್ ಕಲಿತು ಕೂಡ ನಿಮ್ಗೆ ಇ ಸಿ ಎಮ್ ಎಲ್ ಕೆಲಸ ಮಾಡಿದ್ರೂ ನಡೆಯುತ್ತೆ, ಓಕೆನಾ. ಸೊ ಲೈಕ್ ಪಿ ಎಂ ಜಿ ಎಮ್ಮು, ಕಾಂಪನ್ಸೇಷನ್, ವೇರಿಯಬಲ್ ಎಲ್ಲ ಇದೆಲ್ಲ ಏನಾಗುತ್ತೆ ಅಂತಂದರೆ ನಿಮಗೆ ನಾರ್ಮಲಿ ಇಯರ್ಲಿ ಒನ್ಸ್ ಇಲ್ಲಾಂದರೆ ಇಯರ್ಲಿ ಎರಡು ಸಾರಿ ನಾವು ಇದು ಆ್ಯಕ್ಟಿವಿಟೀಸ್ ಇರ್ತದೆ. ಈಗ ಪಿ ಎಮ್ ಜಿ ಎಮ್ ಏನು ಮಾಡ್ತಾರೆ, ಕೆಲವೊಂದು ಎವ್ರಿ ಕ್ವಾರ್ಟರ್ನು ನಿಮ್ಮ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಸ್ವಲ್ಪ ಕೆಲಸ ಇರುತ್ತೆ, ಓಕೆನಾ, ಇಂಡ್ಯೂಸರ್ ಆಗಿ. ಸೊ ನೀವು ಕಾನ್ಫಿಗ್ರೇಷನ್ ಆಗಿ ಬೇಕಾಗಿರುತ್ತೆ, ಬಟ್ ನಾರ್ಮಲಿ ನಿಮ್ಮದೆಲ್ಲ ಟೆಂಪ್ಲೇಟ್ ಇದೆಲ್ಲ ಏನಾಗುತ್ತೆ, ಟೆಂಪ್ಲೇಟ್ ಮೇಲೆ ಒಂದು ನಿಮ್ಮ ಸಾರಿ ಟೆಂಪ್ಲೇಟ್ ಸೆಟಪ್ ಆದಮೇಲೆ ಏನೂ ಇಶ್ಯೂಸ್ ಎಲ್ಲ ಏನು ಬರೋದಿಲ್ಲ ಹೆಚ್ಚಿಗೆ, ಓಕೆನಾ. ಸೊ ಕೆಲವೊಂದು ಇಲ್ಲಾಂದರೆ 6 ಮಂತ್ಸ್ ಒಂದ್ಸಾರಿ ಅಪ್ರೈಸಲ್ ಮಾಡ್ತಾರೆ, ಕೆಲವೊಂದು ಕಂಪ್ನಿಯೆಲ್ಲ ಸಲ ಇಯರ್ಲಿ ಒನ್ಸ್ ಮಾಡ್ತಾರೆ. ಸೊ ಕಾಂಪನ್ಸೇಷನ್ನು ಕೂಡ ಅದೇ ರೀತಿ, ನಿಮಗೆ ಇಲ್ಲಾಂದರೆ 6 ಮಂತ್ಸ್ ಇರುತ್ತೆ, ಇಲ್ಲ ಇಯರ್ಲಿ ಇರುತ್ತೆ, ಓಕೆನಾ. ಬಟ್ ನಿಮಗೆ ಇ ಸಿ ಆನ್ಬೋರ್ಡಿಂಗ್ ಆರ್ ಸಿ ಎಮ್ ಇದು ಡೇ ಟು ಡೇ ಆ್ಯಕ್ಟಿವಿಟೀಸ್, ನಿಮಗೆ ರುಟೀನ್ ಆಗ್ತಾನೇ ಇರ್ತದೆ. ಏನಾದರೂ ಹೊಸದಾಗಿ ಇಶ್ಯೂಸ್ ಬರ್ತಾ ಇರುತ್ತೆ, ಮತ್ತು ಇನ್ನೇನೋ ಆಗ್ತಾ ಇರುತ್ತೆ, ಓಕೆನಾ. ಸೊ ಹಾಗಾಗಿ ಇದೆಲ್ಲ ಕಂಟಿನ್ಯೂಸ್ ರುಟೀನ್, ಈವನ್ ಸಕ್ಸೆಷನ್ನು ಕೂಡ ಆಲ್ಮೋಸ್ಟ್ ರುಟೀನ್ ಇರುತ್ತೆ. ಈಗ ನೀವು ಯಾರಾದರೂ ಎಂಪ್ಲಾಯ್ ಬಿಟ್ಟೋದಾದರೆ ಮತ್ತು ನೆಕ್ಸ್ಟ್ ಆ ಪ್ಲೇಸ್ ಯಾರು ನಾವನ್ನ ಹೈರ್ ಮಾಡ್ಬೋದು, ಓಕೆ, ಯಾರು ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋದನ್ನೆಲ್ಲ ಸಕ್ಸೆಷನ್ ಮಾಡಿ ಡಿಸೈಡ್ ಮಾಡ್ತಾರೆ. ಅದೇ ರೀತಿ ಎಲ್ ಎಮ್ ಎಸ್ಸು ಕೂಡ ಇದು ರೊಟೀನ್ ಇರುತ್ತೆ. ಈಗ ಕಂಪ್ಲೈನ್ಸ್, ಯಾವುದಾದ್ರೂ ಒಂದು ಮ್ಯಾಂಡೇಟ್ರಿ ಟ್ರೈನಿಂಗ್ ಕಂಪ್ಲೀಟ್ ಮಾಡಬೇಕು, ಇಲ್ಲ ನನ್ನ ಸ್ಕಿಲ್ ಸೆಟ್ ಮೇಲೆ ಯಾವುದಾದ್ರೂ ಒಂದು ಟ್ರೈನಿಂಗ್ ತೊಗೊಂಡು ನಾನು ಅದನ್ನು ಕಂಪ್ಲೀಟ್ ಮಾಡಬೇಕು, ಇದೆಲ್ಲ ರೊಟೀನ್ ಇರುತ್ತೆ. ಅದೇ ರೀತಿ ಕೆರಿಯರ್ ಡೆವಲಪ್ಮೆಂಟ್ ಅಂತಲೂ ಇರುತ್ತೆ, ಓಕೆನಾ. ಸೊ ಹಾಗಾಗಿ ನಿಮಗೀಗ ಪಿ ಎಮ್ ಜಿ ಎಮ್ಮು, ಸಕ್ಸೆಷನ್ನು, ಕೆರಿಯರ್ ಡೆವಲಪ್ಮೆಂಟು ಒಂದು ಆಪ್ಷನ್ನು, ಇಲ್ಲಾಂದರೆ ಕಾಂಪನ್ಸೇಷನ್ ವೇರಿಯೇಬಲ್ ಎಲಾಂಗ್ ವಿತ್ ಇನ್ ಎದರ್ ಮಾಡ್ಯೂಲ್ ಆಲ್ಸೋ ಓಕೆ. ನಿಮ್ಗೆ ಇಲ್ಲಾಂದರೆ ಇ ಸಿ ಆನ್ಬೋರ್ಡಿಂಗ್ ರಿಕ್ರೂಟ್ಮೆಂಟ್ ಇಸ್ ದ ಬೆಸ್ಟ್ ಆಪ್ಷನ್ನು. ನಿಮ್ಗೆ ಇಷ್ಟ ಇತ್ತು ಅಂತಂದರೆ ನೀವು ಯಾವ ಬೇಕಾದ್ರೆ ಕಾಂಬಿನೇಷನ್ ನೀವು ತೊಗೊಬೋದು. ಯಾಕಂದರೆ ಇದ್ರ ಸೆಟಪಲ್ಲಿ ಇಂಟರ್ಲಿಂಕ್ ಇರುತ್ತೆ. ಈಗ ನೀವು ಪಿ ಎಮ್ ಜಿ ಎಮ್ ಮಾಡಿ ಇ ಸಿಗೆ ಏನು ಅಷ್ಟೊಂದು ಲಿಂಕ್ ಇರೋದಿಲ್ಲ, ಓಕೆನಾ. ಸೊ ಇಲ್ಲಾಂದರೆ ನೀವು ಸಕ್ಸೆಷನ್ ಮಾಡಿ ನಿಮಗೆ ಇ ಸಿಗೆ ಹಾಲ್ ಆನ್ಬೋರ್ಡಿಂಗ್ ಏನು ಅಷ್ಟೊಂದು ಲಿಂಕ್ ಇರೋದಿಲ್ಲ, ಓಕೆನಾ. ಯಾಕಂದರೆ ಡೇಟಾ ಫ್ಲೋ ಆಗೋದು ಹೆಂಗೆ ಅಂದರೆ ಈಗ ಆರ್ ಸಿ ಎಮ್ ಇಂದ ಆನ್ಬೋರ್ಡಿಂಗ್ ಬರುತ್ತೆ, ಆನ್ಬೋರ್ಡಿಂಗ್ ಇಂದ ಇ ಸಿಗೆ ಬರುತ್ತೆ ಡೇಟಾ ಫ್ಲೋ ಆ ರೀತಿ, ಓಕೆ. ಕೆಲವೊಂದು ಕಂಪ್ನೀಲಿ ಏನು ಮಾಡ್ತಾರೆ, ಸ್ಟ್ರೈಟ್ವೇ ಅವರು ಇ ಸಿ ಫಸ್ಟ್ ಇಂಪ್ಲಿಮೆಂಟ್ ಮಾಡ್ತಾರೆ, ನೆಕ್ಸ್ಟ್ ಬೇಕು ಅಂದರೆ ಆನ್ಬೋರ್ಡಿಂಗ್ ಇಂಪ್ಲಿಮೆಂಟ್ ಮಾಡ್ತಾರೆ, ಇಲ್ಲಾಂದರೆ ಐ ಆರ್ ಸಿ ಮಾ. ಅವಾಗ ಏನಾಗುತ್ತೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಯಾಕಂತಂದರೆ ನಮ್ಮ ಫಸ್ಟು ಎಕ್ಸಿಸ್ಟಿಂಗ್ ಏನು ಕಾನ್ಫಿಗ್ರೇಷನ್ ಇದೆಯಲ್ಲ ಆ ಬೇಸಿಸ್ ಮೇಲೆ ಅದರ್ ಮಾಡ್ಯೂಲ್ಸ್ನ ನಾವು ಅನಲೈಸ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ, ಓಕೆನಾ. ಇನ್ ಕೇಸ್ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ, ಅದು ಇವತ್ತು ನೀವು ಏನಾದರೂ ಡಿಸೈಡ್ ಮಾಡಿದ್ರೆ ಆ ಇಂಟ್ರೆಸ್ಟ್ ಇಲ್ಲ ಒಂದು ನಿಮ್ಮ ಡಿಸಿಷನ್ನು ನೀವು ಕೊನೆ ತಕ್ಕನೂ ಅದೇ ಒಂದು ಏನಂತಾರೆ ಅಗ್ರೆಸಿವ್ ಆಗಿ ನೀವು ಕಲಿಬೇಕು ಟೆಕ್ನಿಕಲ್ ಸ್ಕಿಲ್ಸ್ನ, ಓಕೆ. ಸೊ ಒಂದ್ಸಾರಿ ಕಲ್ತಾದ್ಮೇಲೆ ನಿಮಗೆ ಸೇಮ್ ಆಲ್ಮೋಸ್ಟ್ ನಿಮಗೆ 92-95% ಎಲ್ಲ ಪ್ರಾಜೆಕ್ಟ್ಗೂ ರಿಪೀಟೇಟ್ ಆಗ್ತಾ ಇರುತ್ತೆ. ಕೆಲವೊಂದು ಮಾತ್ರ ಕಸ್ಟಮರ್ಸು ಅವರು ಕೇಳ್ತಾರೆ, ಅದನ್ನು ನಾವು ಹುಡುಕಿ ಆಗುತ್ತೆ ಆಗೋದಿಲ್ಲ ನೋಡಬೇಕು, ಇಲ್ಲ ನಾವೇನಾದರೂ ಪಾಸಿಬಲ್ ಬೆಸ್ಟ್ ಸೊಲ್ಯೂಷನ್ ಕೊಡ್ಬೋದಾ ನೋಡ್ಬೋದು, ಓಕೆನಾ. ಸೊ ಅದು ಬಿಟ್ಟರೆ ಮತ್ತಿನ್ನು ಅಂಥ ಕಾಂಪ್ಲಿಕೇಟೆಡ್ ಏನಾಗಿ ಇರೋದಿಲ್ಲ. ಯಾಕಂದರೆ ಇದೆಲ್ಲ ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದ್ದಂಗೆ ಇದೆಲ್ಲ ಪ್ರೀ ಡಿಫೈನ್ಡ್ ಟೆಂಪ್ಲೇಟ್ಸ್ ಇರ್ತವೆ, ಓಕೆ. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲಲ್ಲಾಗಿ ಹೋಗ್ಬಿಟ್ಟು ನಾವು ಚೆಕ್ ಮಾಡಿದ್ರೆ ಇಂಡಿಸರ್ ವೀಡಿಯೋ ಮತ್ತು ನಿಮಗೆ ಕೆಲವೊಂದು ಕಾನ್ಫಿಗ್ರೇಷನ್ ಇ ಸಿ ರಿಲೇಟೆಡು ನಿಮಗೊಂದು ಐಡಿಯಾ ಬರುತ್ತೆ. ಸೊ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಅದರ್ ಮಾಡ್ಯೂಲ್ಸ್ ಬಗ್ಗೆನೂ ಕೆಲಸ ಮಾಡ್ಬೋದು, ಓಕೆನಾ. ಸೊ ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಅನಿಸುತ್ತೆ ವಿಡಿಯೋ. ಸೊ ಒಂದ್ಸಾರಿ ಚೆಕ್ ಮಾಡಿ, ಯಾರಿಗಾದ್ರೂ ನೆಸೆಸಿಟಿ ಇರೋರು ಬೇಕಾದ್ರೂ ನಿಮ್ಮ ಫ್ರೆಂಡ್ ಸರ್ಕಲ್ಲು ಇಲ್ಲಾಂದರೆ ನಿಮ್ದು ಯಾವುದಾದ್ರೂ ಗ್ರೂಪ್ ಚಾನಲ್ ಇದ್ದರೆ ಶೇರ್ ಮಾಡಿ. ಅಟ್ಲೀಸ್ಟ್ ನಮ್ಮ ಕನ್ನಡ ಜನಕ್ಕೆ ಸ್ವಲ್ಪ ಜನಕ್ಕಾದ್ರೂ ಉಪಯೋಗ ಆಗಲಿ ಅಂತ ನನ್ನ ಒಂದು ಬಯಕೆ.